ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ KCET 2022 ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಲಾಸ್ಟ್ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟಿದ್ರೆ ಲೈಕ್ನ ಮಾಡ್ಬೋದು. ನಂತರ ಇಲ್ಲಿ ನೀವು ಮೇನ್ ನೋಡೋದಾದರೆ ಇಲ್ಲಿ ನಿಮಗೆ KCET 2022 ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ, ಇನ್ನೂ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗುತ್ತೆ, ಅವರಿಗೆ ಕೊನೆಯ ಅವಕಾಶ ಅಂದರೆ ಲಾಸ್ಟ್ ಚಾನ್ಸನ್ನು ಪ್ರೊವೈಡ್ ಮಾಡಿರ್ತಾರೆ. KCET ಅಥವಾ KEE ಕಡೆಯಿಂದ ಲಾಸ್ಟ್ ಚಾನ್ಸನ್ನು ಕೂಡ ಕೊಟ್ಟಿರ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿಲ್ಲ KCET 2022, ಮತ್ತು ಇನ್ನೂ ಕೂಡ ಫೀಸ್ ಪೇಮೆಂಟ್ ಮಾಡಿಲ್ಲ, ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ, ಆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಚಾನ್ಸ್ನ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಮತ್ತು ಶುಲ್ಕ ಪಾವತಿಸಿ ಮಾಡೋಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕೆ ಅನೇಕ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವಕಾಶ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಅವಕಾಶ ಕೋರಿ ಕಾರಣ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಕಲ್ಪಿಸಲಾಗಿದೆ, ಲಾಸ್ಟ್ ಚಾನ್ಸನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ ನೀವು ದಿನಾಂಕ 29/5/2022 30/5/2022 ನೋಂದಣಿ ಮಾಡಿ ಶುಲ್ಕ ಪಾವತಿಸಿ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯಲಾಗಿದೆ. ನಿಮಗೆ ದಿನಾಂಕ 29/5/2022 30/5/2022 ನಿಮಗೆ ಟೈಮ್ ಇರ್ತದೆ. ಈ ಟೈಮ್ ಒಳಗೆ ನೀವು CET ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಆಗಿ ಫೀಸ್ CET ಫೀಸ್ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ, ನೆಕ್ಸ್ಟ್ ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡೋದಿಲ್ಲ. ಇದು ಲಾಸ್ಟ್ ಆ್ಯಂಡ್ ಲಾಸ್ಟ್, ಯಾವ್ಯಾವ ವಿದ್ಯಾರ್ಥಿಗಳು ವೇಟಿಂಗ್ ಮಾಡ್ತಿದ್ದಾರೆ ಅವರಿಗೆ ಲಾಸ್ಟ್ ಚಾನ್ಸ್ ಇರುತ್ತೆ. 30/5/2022 ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗಿರುತ್ತೆ. ಇದು ಲಾಸ್ಟ್ ಚಾನ್ಸ್ ಅಂತೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ, ದಯವಿಟ್ಟು ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಬೇಕಾಗಿರ್ತದೆ. ನಂತರ ಇಲ್ಲಿ ಮೇನ್ ಏನು ನೋಡಿದೆ ಅಂದರೆ ಈಗ ಆಲ್ರೆಡಿ ಮುಂಚೆ ಯಾರು ರಿಜಿಸ್ಟರ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು, ಇನ್ ಕೇಸ್ ನಿಮ್ಮ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ, ಇನ್ ಕೇಸ್ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ, ನಿಮ್ಮ ಡೀಟೇಲ್ಸ್ಗಳು ಎಂಟ್ರಿ ಮಾಡಿಲ್ಲ, ಏನಾದರೂ ನಿಮಗೆ ಎಡಿಟ್ ಏನಾದರೂ ಆಪ್ಷನ್ ಇದ್ದರೆ ನೀವು ಮತ್ತೆ ಲಾಗಿನ್ ಐಡಿ ಮೂಲಕ ನೀವು ಲಾಗಿನ್ ಆಗಿ ಎಡಿಟ್ ಕೂಡ ಮಾಡ್ಬೋದು. ಅದು ಕೂಡ 30/30 ಲಾಸ್ಟ್ ಡೇಟ್ ಆಗಿರ್ತದೆ. ನಂತರ ಇಲ್ಲಿ ಇದು ಕೊನೆ ಅವಕಾಶ ಆಗಿರುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತೇಳಿ KCET 2022 ಅನೌನ್ಸ್ಮೆಂಟ್ ಕೂಡ ಮಾಡಿರ್ತಾರೆ. ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ, ವಿದ್ಯಾರ್ಥಿಗಳು ದಯವಿಟ್ಟು ಈ ಚಾನ್ಸ್ನ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡಿದವರು ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ನೊಂದೇನೆಂದರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ನೀಡಿದ ಲಿಂಕ್ನಲ್ಲಿ ರೂ 1 ಪಾವತಿಸಿ CET 2022 ನೋಂದಣಿ ಮಾಡದಿರೋ ಅಭ್ಯರ್ಥಿಗಳು ಮತ್ತೊಮ್ಮೆ ಹೊಸದಾಗಿ ನೋಂದಣಿ ಮಾಡಿ ಶುಲ್ಕ ಪಾವತಿಸಿ ನಂತರ ಆನ್ಲೈನ್ ಅರ್ಜಿಸಲು ಬಲ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಯಾವ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದ್ರಿ ಅಂದರೆ ಮುಂಚೆ ರಿಜಿಸ್ಟ್ರೇಷನ್ ಆಗಿದ್ರಿ ಆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಈಗ ಯಾರು ಹೊಸದಾಗಿ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಥವಾ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ, ಯಾವ ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ₹1 ನೀವು ಪೇಮೆಂಟ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ಮಾಹಿತಿ ಕೊಟ್ಟಿರ್ತಾರೆ. ಇದು ₹1 ಬಂದುಬಿಟ್ಟು ನಿಮಗೆ KCET ಡಿಪಾರ್ಟ್ಮೆಂಟವರಿಗೆ ಹೋಗುತ್ತೆ. ಓಕೆ, ನೀವು ನಿಮ್ಮಲ್ಲಿ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಅಲ್ಲಿ ₹1 ಪೇಮೆಂಟ್ ಕೇಳುತ್ತೆ. ನೀವು ಆ ₹1 ಪೇಮೆಂಟ್ ಮಾಡಿ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಆಗಿ ನಂತರ ಫೀಸ್ ಪೇಮೆಂಟ್ ಕೂಡ ಮಾಡಬೇಕು. ದಯವಿಟ್ಟು ನಿಮ್ಮ ಮೈಂಡಲ್ಲಿರಲಿ 30/30 ಲಾಸ್ಟ್ ಡೇಟು, 30/30 ಒಳಗೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಅವ್ರು ರಿಜಿಸ್ಟ್ರೇಷನ್ ಆಗಿ ಬೇಗ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.